ಹಲೋ ಎಲ್ರಿಗೂ ನಮಸ್ಕಾರ ಮತ್ತೆ ನನ್ನ ಚಾನಲ್ಗೆ ಸ್ವಾಗತ ನನ್ನ ಹೆಸರು ವೀಕ್ಷಿತ ನನ್ನ ಚಾನೆಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ ಮನುಷ್ಯನ ಆರೋಗ್ಯ ರಕ್ಷಣೆಯಲ್ಲಿ ಯಾವ ಯಾವ ಆಹಾರ ಪದಾರ್ಥಗಳು ಯಾವ ಸಮಯ ಸಂದರ್ಭಗಳಲ್ಲಿ ಸಹಾಯ ಮಾಡುತ್ತದೆ ಎಂದು ನಿರ್ದಿಷ್ಟವಾಗಿ ಹೇಳಲು ಬರುವುದಿಲ್ಲ ನಾವು ಸೇವಿಸುವ ಹಲವು ಬಗೆಯ ಸೊಪ್ಪು ತರಕಾರಿಗಳ ಆರೋಗ್ಯ ಮಹತ್ವಗಳು ನಮಗೆ ಕೆಲವೊಂದು ಬಾರಿ ತಿಳಿದೇ ಇರುವುದಿಲ್ಲ ಅಂತಹ ಗುಂಪಿಗೆ ಚಿರಪರಿಚಿತ ಬಸಳೆ ಸೊಪ್ಪು ಇದೊಂದು ಸದಾಕಾಲ ಹಚ್ಚ ಹಸಿರಿನಿಂದ ಕಂಗೊಳಿಸುವ ಬಳ್ಳಿಯಾಗಿದ್ದು ಸುಮಾರು ಒಂಬತ್ತು ಮೀಟರ್ ಎತ್ತರ ಬೆಳೆಯಬಲ್ಲದು ಬಸಳೆ ಬಳ್ಳಿಯ ಎಲೆಗಳನ್ನು ನೋಡಲು ವೀಳೆದೆಳೆಗಳಂತೆ ಇದ್ದು ಮೂರರಿಂದ ಒಂಬತ್ತು ಸೆಂಟಿಮೀಟರ್ ಅಗಲ ಹೊಂದಿರುತ್ತದೆ ಬಸಳೆ ಸೊಪ್ಪು ತನ್ನಲ್ಲಿರುವ ಹಲವಾರು ಬಗೆಯ ಪೌಷ್ಟಿಕ ಸತ್ವಗಳಿಂದ ಮನುಷ್ಯನ ಆರೋಗ್ಯಕ್ಕೆ ಬಹಳಷ್ಟು ಬಗೆಯಲ್ಲಿ ಸಹಕಾರಿ ಎಂದು ತಿಳಿದು ಬಂದಿದೆ ಬೇರೆಲ್ಲ ಹಸಿರು ಎಲೆ ತರಕಾರಿಗಳನ್ನು ಮೀರಿಸುವಂತಹ ಸತ್ವಗಳು ಬಸಳೆ ಸೊಪ್ಪಿನಲ್ಲಿ ಅಡಗಿದೆ ಇದರಲ್ಲಿ ಕಡಿಮೆ ಕ್ಯಾಲೋರಿ ಅಂಶವಿದ್ದು ವಿಟಮಿನ್ ಎ ವಿಟಮಿನ್ ಸಿ ವಿಟಮಿನ್ ಬಿ ಕಬ್ಬಿಣಾಂಶ ಕ್ಯಾಲ್ಷಿಯಂ ತಾಮ್ರ ಮೆಗ್ನೇಷಿಯಂ ಫಾಸ್ಫರಸ್ ಪೊಟ್ಯಾಷಿಯಂ ಮತ್ತು ಇನ್ನಿತರ ಖನಿಜಾಂಶಗಳು ಸೇರಿವೆ ಜೊತೆಗೆ ಲೂಟಿನ್ ಮತ್ತು ಬೀಟಾ ಕ್ಯಾರಟೀನ್ ಎಂಬ ಎರಡು ಆಂಟಿ ಆಕ್ಸಿಡೆಂಟ್ಗಳು ಸಹ ಇದೆ ಬಾಯಿಯಲ್ಲಿ ಉಂಟಾಗುವ ಹುಣ್ಣಿನಿಂದ ಹಿಡಿದು ಸರ್ವರೋಗಕ್ಕೂ ಮದ್ದು ಎಂಬ ಖ್ಯಾತಿ ಬಸಳೆ ಸೊಪ್ಪಿಗಿದೆ ಬಸಳೆ ಸೊಪ್ಪಿನ ಸೇವನೆಯಿಂದ ಉಂಟಾಗುವ ಕೆಲವು ಮುಖ್ಯ ಆರೋಗ್ಯ ಪ್ರಯೋಜನಗಳು ಯಾವುದು ಎಂದು ತಿಳಿದುಕೊಳ್ಳುವ ಮೊದಲು ನೀವೇನಾದರೂ ನನ್ನ ಚಾನೆಲ್ಗೆ ಸಬ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹೃದಯದ ತೊಂದರೆ ದೂರ ಬಸಳೆ ಸೊಪ್ಪಿನಲ್ಲಿ ಫೋಲೇಟ್ ಅಂಶ ಅಧಿಕವಾಗಿದೆ ಇದು ಸಾಮಾನ್ಯವಾಗಿ ರಕ್ತದಲ್ಲಿನ ಹಿಮೋಸಿಸ್ಟಿನ್ ಮಟ್ಟವನ್ನು ತಗ್ಗಿಸುತ್ತದೆ ಮನುಷ್ಯನಲ್ಲಿ ಹಿಮೋಸಿಸ್ಟಿನ್ ಹಾರ್ಟ್ ಅಟ್ಯಾಕ್ ಮತ್ತು ಪಾಶುವಾಯಿಗೆ ಕಾರಣವಾಗುವ ಅಂಶ ಬಸಳೆ ಸೊಪ್ಪಿನಲ್ಲಿರುವ ಫೋಲೆಟ್ ಅಂಶ ಹಿಮೋಸಿಸ್ಟಿನ್ ಅಂಶವನ್ನು ಮಿಥಿಯಾನಿನ್ ಅಂಶವನ್ನಾಗಿ ಪರಿವರ್ತಿಸುವುದರಿಂದ ದೇಹದ ಮೆಟಬಾಲಿಕ್ ಪ್ರಕ್ರಿಯೆಗಳಿಗೆ ಮತ್ತು ಆಂಟಿ ಆಕ್ಸಿಡೆಂಟ್ ಕಾರ್ಯಚಟುವಟಿಕೆಗಳಿಗೆ ಬಹಳಷ್ಟು ಸೂಕ್ತವಾಗಿದೆ ಇನ್ನು ಫೋಲೆಟ್ ಅಂಶ ಹೆಚ್ಚಾಗಿ ಇರುವ ಬಸಳೆ ಸೊಪ್ಪನ್ನು ಸೇವಿಸುವುದರಿಂದ ಹೃದಯದ ರಕ್ತನಾಳದ ಸಮಸ್ಯೆಯನ್ನು ದೂರವಿಡಬಹುದು ಮಾನಸಿಕ ಖಿನ್ನತೆಯಿಂದ ಮುಕ್ತಿ ಬಸಳೆ ಸೊಪ್ಪನ್ನು ನಿಯಮಿತವಾಗಿ ಸೇವಿಸುವುದರಿಂದ ಪ್ರತಿದಿನದ ಕೆಲವು ಕ್ಲಿಷ್ಟ ಅನುಭವಗಳಿಂದ ಉಂಟಾಗುವ ಮಾನಸಿಕ ಖಿನ್ನತೆ ಮತ್ತು ಆತಂಕ ಯಾವುದೇ ಔಷಧಿಗಳಿಲ್ಲದೆ ದೂರವಾಗಬಲ್ಲದು ಬಸಳೆ ಸೊಪ್ಪಿನಲ್ಲಿರುವ ಫೋಲೆಟ್ ಅಂಶ ಎಂದರೆ ತಪ್ಪಾಗಲಾರದು ಬಸಳೆ ಸೊಪ್ಪಿನಲ್ಲಿರುವ ಈ ಅಂಶದಿಂದ ಮಾನಸಿಕ ಖಿನ್ನತೆಗೆ ಒಳಗಾಗಿರುವವರಿಗೆ ಮತ್ತೊಮ್ಮೆ ಹೊಸ ಹುರುಪು ನೀಡಿ ಮಾನಸಿಕ ಚೈತನ್ಯವನ್ನು ಒದಗಿಸಿ ಮಾನಸಿಕ ಆರೋಗ್ಯವನ್ನು ಇದು ಸರಿಪಡಿಸುತ್ತದೆ ಆದ್ದರಿಂದ ಈ ಸಮಸ್ಯೆಯಿಂದ ಬಳಲುತ್ತಿರುವವರು ಬಸಳೆ ಸೊಪ್ಪನ್ನು ನಿಯಮ ಿತವಾಗಿ ಸೇವಿಸುವುದು ಉತ್ತಮ ಅನಿಮಿಯಾ ಸಮಸ್ಯೆ ದೂರವಾಗುತ್ತದೆ ಇತ್ತೀಚಿನ ದಿನಗಳಲ್ಲಿ ಬಹುತೇಕ ಜನರು ತಮ್ಮ ದೇಹದಲ್ಲಿ ಕಬ್ಬಿಣಾಂಶದ ಕೊರತೆಯಿಂದ ಅನಿಮಿಯಾ ಸಮಸ್ಯೆಯನ್ನು ಎದುರಿಸುತ್ತಿದ್ದಾರೆ ದೇಹದಲ್ಲಿ ಕೆಂಪು ರಕ್ತ ಕಣಗಳು ಅಸಮರ್ಪಕವಾಗಿ ರೂಪುಗೊಳ್ಳುವುದರಿಂದ ಅನಿಮಿಯಾ ಸಮಸ್ಯೆ ಕಾಣತೊಡಗುತ್ತದೆ ಆದರೆ ಬಸಳೆ ಸೊಪ್ಪಿನಲ್ಲಿ ಹೇರಳವಾದ ಕಬ್ಬಿಣಾಂಶವಿರುವುದರಿಂದ ರಕ್ತ ಹೆಚ್ಚುತ್ತದೆ ಅನಿಮಿಯಾ ಸಮಸ್ಯೆ ಕೂಡ ದೂರವಾಗುತ್ತದೆ ಮೆದುಳಿನ ಆರೋಗ್ಯಕ್ಕೆ ಉತ್ತಮ ಬಸಳೆ ಸೊಪ್ಪಿನಲ್ಲಿರುವ ಫೋಲೇಟ್ ಅಂಶ ದೇಹದಲ್ಲಿ ಆಹಾರ ಸೇವನೆ ಮಾಡಿದಾಗ ಲಭ್ಯವಾಗುವ ವಿಟಮಿನ್ ಬಿ ಟ್ವೆಲ್ ಅಂಶವನ್ನು ಸರಿಯಾಗಿ ಹೀರಿಕೊಳ್ಳುವಂತೆ ಮಾಡಿ ಅಮಿನೋ ಆಮ್ಲಗಳನ್ನು ಒದಗಿಸುವ ಮೂಲಕ ಮೆದುಳಿನ ಕಾರ್ಯಚಟುವಟಿಕೆಗಳನ್ನು ಉತ್ತಮಗೊಳಿಸುತ್ತದೆ ಗರ್ಭಿಣಿ ಮಹಿಳೆಯರಿಗೆ ಸಹಾಯಕಾರಿ ಗರ್ಭಾವಸ್ಥೆಯಲ್ಲಿರುವ ಮಹಿಳೆಯರಿಗೆ ಸುಗಮವಾಗಿ ಗರ್ಭಧಾರಣೆ ಆದಾಗಿನಿಂದ ಹೆರಿಗೆ ಆಗುವವರೆಗೂ ತಮ್ಮ ಆರೋಗ್ಯದ ಪ್ರತಿ ವಿಚಾರವು ಮುಖ್ಯವಾಗುತ್ತದೆ ಕೆಲವು ಮಹಿಳೆಯರಿಗೆ ದೇಹದಲ್ಲಿ ಕೆಲವು ಅಗತ್ಯವಾದ ಅಂಶಗಳ ಕೊರತೆಯಿಂದ ಗರ್ಭದಲ್ಲಿರುವ ಮಕ್ಕಳ ಹೃದಯ ಕೈಕಾಲುಗಳಿಗೆ ಸಂಬಂಧಪಟ್ಟ ಆರೋಗ್ಯ ಸಮಸ್ಯೆಗಳು ಎದುರಾಗುತ್ತದೆ ಮುಖ್ಯವಾಗಿ ಫೋಲೆಟ್ ಅಂಶದ ಕೊರತೆಯಿಂದ ಮಗು ಹುಟ್ಟಿದ ಮೇಲೆ ಕೆಲವು ಸಮಸ್ಯೆಗಳು ಹಾಗೆ ಮುಂದುವರಿಯುತ್ತದೆ ಆದ್ದರಿಂದ ಗರ್ಭಿಣಿ ಮಹಿಳೆಯರು ತಮ್ಮ ಗರ್ಭಾವಸ್ಥೆಯ ಸಮಯದಲ್ಲಿ ನಿಯಮಿತವಾಗಿ ವೈದ್ಯರ ಸೂಚನೆಯ ಮೇರೆಗೆ ಬಸಳೆ ಸೊಪ್ಪನ್ನು ಸೇವಿಸುವ ಅಭ್ಯಾಸ ಇಟ್ಟುಕೊಂಡರೆ ಎಲ್ಲ ವಿಧದಲ್ಲೂ ಒಳ್ಳೆಯದು ಕ್ಯಾನ್ಸರ್ ನಿವಾರಕವಾಗಿದೆ ಬಸಳೆ ಸೊಪ್ಪು ಒಂದು ಹಸಿರೆಲೆ ತರಕಾರಿ ಗುಂಬಿಗೆ ಸೇರಿದ ನೈಸರ್ಗಿಕ ಆಹಾರ ಪದಾರ್ಥವಾಗಿರುವುದರಿಂದ ಮನುಷ್ಯನ ದೇಹಕ್ಕೆ ಇದರಿಂದ ಹಲವಾರು ಲಾಭಗಳಿವೆ ನಿಸರ್ಗದತ್ತವಾಗಿ ಇದರಲ್ಲಿ ಇರುವ ಹಲವಾರು ವಿಟಮಿನ್ ಅಂಶಗಳಿಂದ ಮನುಷ್ಯನ ಜೀವಕ್ಕೆ ಮಾರಕವಾಗಿರುವ ಆರೋಗ್ಯ ಸಮಸ್ಯೆಗಳಿಂದ ಇದು ರಕ್ಷಣೆ ಒದಗಿಸುತ್ತದೆ ಇನ್ನು ಹಿಂದಿನ ಆಯುರ್ವೇದ ಪದ್ಧತಿಯಲ್ಲಿ ಸಹ ಇದು ಸಾಬೀತಾಗಿದೆ ಎಂಬುದು ನೆನಪಿಡಬೇಕಾದ ವಿಷಯ ಜನರಿಗೆ ತಮ್ಮ ಜೀವಿತಾವಧಿಯಲ್ಲಿ ಎದುರಾಗುವ ಕರುಳಿನ ಕ್ಯಾನ್ಸರ್ ಸ್ತನದ ಕ್ಯಾನ್ಸರ್ ಶ್ವಾಸಕೋಶದ ಕ್ಯಾನ್ಸರ್ ಮತ್ತು ಬ್ರೈನ್ ಟ್ಯೂಮರ್ನಂತಹ ಆರೋಗ್ಯ ಸಮಸ್ಯೆಗಳನ್ನು ನಿಯಮಿತವಾಗಿ ಬಸಳೆ ಸೊಪ್ಪನ್ನು ಸೇವಿಸುವುದರಿಂದ ದೂರವಿಡಬಹುದು ದೇಹಕ್ಕೆ ಶಕ್ತಿ ಮತ್ತು ಚೈತನ್ಯವನ್ನು ಒದಗಿಸುತ್ತದೆ ಮನುಷ್ಯನ ದೇಹದಲ್ಲಿ ಕಬ್ಬಿಣಾಂಶದ ಕೊರತೆ ಉಂಟಾದರೆ ಹಲವು ಆರೋಗ್ಯ ಸಮಸ್ಯೆಗಳು ಎದುರಾಗುತ್ತದೆ ಇದರಿಂದ ದೇಹದಲ್ಲಿ ಕಡಿಮೆ ಪ್ರಮಾಣದಲ್ಲಿ ಹಿಮೋಗ್ಲೋಬಿನ್ ಉಂಟಾಗಿ ಸರಿಯಾದ ಪ್ರಮಾಣದ ಆಮ್ಲಜನಕ ದೇಹದ ಎಲ್ಲ ಭಾಗಗಳಿಗೂ ಪೂರೈಕೆಯಾಗಲು ಸಾಧ್ಯವಾಗುವುದಿಲ್ಲ ಇದರಿಂದ ಮಾನಸಿಕ ತೊಂದರೆ ಹಾಗೂ ದೇಹದಲ್ಲಿ ನಿಶಕ್ತಿ ಸಮಸ್ಯೆಗಳು ಹೆಚ್ಚಾಗುತ್ತದೆ ಮಕ್ಕಳು ಮತ್ತು ಮಹಿಳೆಯರಿಗೆ ಹೆಚ್ಚು ತೊಂದರೆ ಕಾಣಿಸುವ ಸಾಧ್ಯತೆ ಇರುತ್ತದೆ ಆದರೆ ಹಿರಿಯರು ಹೇಳುವಂತೆ ಬಸಳೆ ಸೊಪ್ಪಿನಲ್ಲಿ ಈ ಎಲ್ಲ ಸಮಸ್ಯೆಗಳಿಗೂ ಸುಲಭ ಪರಿಹಾರ ಸಿಗುತ್ತದೆ ಬಸಳೆ ಸೊಪ್ಪಿನ ಸೇವನೆಯಿಂದ ದೇಹದಲ್ಲಿ ನಿಶ್ಶಕ್ತಿ ದೂರವಾಗುತ್ತದೆ ದೇಹಕ್ಕೆ ಒಳ್ಳೆಯ ಶಕ್ತಿ ಮತ್ತು ಚೈತನ್ಯ ಒದಗುತ್ತದೆ ಬಸಳೆ ಸೊಪ್ಪು ದೇಹದಲ್ಲಿ ರೋಗ ಶಕ್ತಿಯನ್ನು ಹೆಚ್ಚಿಸುತ್ತದೆ ಹಾಗೂ ಬಸಳೆ ಸೊಪ್ಪು ತುಂಬನೇ ತಂಪು ಇದರ ಸೇವನೆಯಿಂದ ದೇಹದ ಅಧಿಕ ಉಷ್ಣತೆ ಸಮಸ್ಯೆಯನ್ನು ಹೋಗಲಾಡಿಸಬಹುದು ಇದುವರೆಗೂ ನೀವು ಕೇಳಿದ್ದು ಬಸಳೆ ಸೊಪ್ಪಿನ ಕೆಲವೇ ಕೆಲವು ಆರೋಗ್ಯ ಉಪಯೋಗಗಳನ್ನು ಮಾತ್ರ ಇನ್ನು ಇದರ ಸೇವನೆಯಿಂದ ಹಲವಾರು ಪ್ರಯೋಜನಗಳಿವೆ ಆದ್ದರಿಂದ ತಪ್ಪದೇ ವಾರದಲ್ಲಿ ಒಂದು ಬಾರಿಯಾದರೂ ಬಸಳೆ ಸೊಪ್ಪನ್ನು ಸೇವಿಸಲು ಮರೆಯದಿರಿ ನಿಮ್ಮ ಮನೆ ಮಂದಿಯ ಆರೋಗ್ಯ ರಕ್ಷಣೆಯಲ್ಲಿ ಕೈ ಜೋಡಿಸಿ ಇನ್ನು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ ಹೇಗನಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಆದಷ್ಟು ಈ ವಿಡಿಯೋ ಅನ್ನು ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡೋದ್ನ ಮರಿಬೇಡಿ ಹೀಗೆ ಪ್ರೋತ್ಸಾಹ ಕೊಡ್ತಾ ಇರಿ ಪ್ರೋತ್ಸಾಹ ಕೊಡ್ತೀನಿ ironi mail righuno thank you